हाय फ्रेंड्स, ನನ್ನ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ। ಬಸವೇಶ್ವರ ಸಹಕಾರ ಬ್ಯಾಂಕ್ ಬಾಗಲಕೋಟೆಯಲ್ಲಿ ಖಾಲಿ ಇರತಕ್ಕಂತ ಕೆಲವು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸರ ಸ್ನೇಹಿತರೆ। ಈ ಒಂದು ಅಧಿಸೂಚನೆಯ ಕಂಪ್ಲೀಟ್ ಆದಂತ ಮಾಹಿತಿ ಈ ವಿಡಿಯೋದಾಗ ಅದ, ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರದಂಗ ಕೊನೆ ತನಕ ನೋಡ್ರಿ। ನನ್ನ ಚಾನೆಲ್ ಅನ್ನು ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರೆ ಕೂಡಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ। ಹಾಗೆ ಪಕ್ಕದಲ್ಲಿ ಇರತಕ್ಕಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳ್ರಿ। ಇದರಿಂದ ನಾನು ಮಾಡಿರತಕ್ಕಂತ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ। ಒಟ್ಟಿನಂದ್ರೆ 35 ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಇದೊಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರತಕ್ಕಂತದ್ದು। ಹುದ್ದೆಗಳ ವಿವರ ನೋಡೋದಾದ್ರೆ ಕಿರಿಯ ಸಹಾಯಕರು ಅಂತ ಐತಿ, 25 ಹುದ್ದೆಗಳದಾವ। ಆಮೇಲೆ ಸಿಪಾಯಿ ಅಂತ ಐತಿ, ಅಂದರೆ ಪ್ಯೂನ್ ಹುದ್ದೆಗಳು 10 ಅದಾವೆ। ಒಟ್ಟಾರೆಯಾಗಿ 35 ಖಾಲಿ ಹುದ್ದೆಗಳದಾವೆ। ಇನ್ನು ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ ಕಿರಿಯ ಸಹಾಯಕರಿಗೆ ಏನೈತಲ್ಲ 33,450 ರೂಪಾಯಿ ಪ್ರತಿ ತಿಂಗಳಿಗೆ ಸ್ಯಾಲರಿ ಇರ್ತದೆ। ಇನ್ನು ಪ್ಯೂನ್ದರಿಗೆ 27,650 ರೂಪಾಯಿ ಸ್ಯಾಲರಿ ಇರ್ತದೆ ಸ್ನೇಹಿತರೆ। ಈ ಹುದ್ದೆಗೆ ಹೆಂಗೆ ಅರ್ಜಿ ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಬ್ಯಾಂಕ್ನವರು ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಕ್ಸ್ ಮಾಡಿರ್ತಾರೆ, ಒಂದು ಅರ್ಜಿ ನಮೂನೆಯನ್ನು ಕೊಟ್ಟಿರ್ತಾರೆ। ಆ ಅರ್ಜಿ ನಮೂನೆಯನ್ನು ತಗೊಂಡು ಅದರಲ್ಲಿ ಫಿಲಪ್ ಮಾಡಿಕೇಶನ್ ಏನಪ್ಪ ಅಂದ್ರೆ ಮತ್ತೆ ರಿಟರ್ನ್ ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕಾಗ್ತದೆ। ಇದೇನಂತಂದ್ರೆ ಒಟ್ಟು ಆಫ್ಲೈನ್ ಐತಿ, ಆನ್ಲೈನ್ ಇಲ್ಲ, ಆಫ್ಲೈನ್ ಐತಿ ಸ್ನೇಹಿತರೆ, ಇದೊಂದು ನೆನಪಿರಲಿ। ಇನ್ನು ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ವಿದ್ಯಾರ್ಥಿ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋಣ। ಕಿರಿಯ ಸಹಾಯಕರು ಅಂತ ಐತಿ ಹುದ್ದೆ ಅಲ್ಲ ಸ್ನೇಹಿತರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ನೀವು ಯಾವುದೇ ಪದವಿಯಲ್ಲಿ ಪಾಸ್ ಆದ್ರೆ ಸಾಕು, ಯಾವುದೇ ಡಿಗ್ರಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು। ಆದ್ರೆ ಕಂಪ್ಯೂಟರ್ ಕಾರ್ಯನಿರ್ವಹಣೆ ಜ್ಞಾನವನ್ನು ಕಡ್ಡಾಯವಾಗಿ ಹೊಂದಿರಬೇಕಂತ ಹೇಳಿದ್ರು, ಅಂದ್ರೆ ಕಂಪ್ಯೂಟರ್ದು ಬೇಸಿಕ್ ನಾಲೆಜ್ ಇರಬೇಕಂತ ಹೇಳಿದ್ದಾರೆ ಸ್ನೇಹಿತರೆ। ಇದು ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಎಲ್ಲೆಲ್ಲಿ ಹೇಳಿರ್ತಾರಲ್ಲ, ಅದಕ್ಕೆ ಮ್ಯಾಂಡೇಟರಿಯಾಗಿ ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗ್ತದೆ ಸ್ನೇಹಿತರೆ। ಇದೊಂದು ನಿಮ್ಗೆ ನೆನಪಿರಲಿ, ಬೇಸಿಕ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಜೊತೆ ಲಗತ್ತಿಸಬೇಕಾಗ್ತದೆ, ಇದೊಂದು ನಿಮ್ಗೆ ನೆನಪಿರಲಿ ಸ್ನೇಹಿತರೆ। ಇನ್ನು ಸಿಪಾಯಿ ಹುದ್ದೆ ಬಗ್ಗೆ ನೋಡೋದಾದ್ರೆ SSLC ಮುಗಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಸಿಪಾಯಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು। ಆದರೆ ಅವರಿಗೆ ಕನ್ನಡ ಓದಕ್ಕೆ ಮತ್ತು ಬರೆಯೋಕ್ಕೆ ಬರ್ತಿರ್ಬೇಕು, ಅಂಥವ್ರು ಏನಪ್ಪ ಅಂದರೆ SSLC ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಸಿಪಾಯಿ ಅಂದರೆ ಪ್ಯೂನ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು। ಇನ್ನು ವಯೋಮಿತಿ ಬಗ್ಗೆ ನೋಡಂಬ್ರಿ, ಅಂದರೆ ಎಷ್ಟು ಏಜಿನವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಂದ್ರೆ ಅನ್ನೋದ್ರ ಬಗ್ಗೆ ನೋಡಂಬ್ರಿ। ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಲೇಬೇಕು ಕಂಪಲ್ಸರಿ। ಇನ್ನು ಗರಿಷ್ಠ ವಯೋಮಿತಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳೇನಾದರೂ ಇದ್ರಿ ಅಂತಂದರೆ ಗರಿಷ್ಠ 40 ವರ್ಷ ವಯಸ್ಸಿನ ತನಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು। ಇನ್ನು ಇತರ ಹಿಂದುಳಿದ ವರ್ಗಗಳು ಅಂತಂದ್ರೆ 2A ಆಗಿರ್ಬೋದು, 2B ಆಗಿರ್ಬೋದು, 3A ಆಗಿರ್ಬೋದು, 3B ಆಗಿರ್ಬೋದು, ಆಮೇಲೆ ಕ್ಯಾಟಗರಿ 1 ಆಗಿರ್ಬೋದು, ಇಷ್ಟು ಜನ ಅಭ್ಯರ್ಥಿಗಳೇನಾದರೂ ಈ ಇಷ್ಟು ಕ್ಯಾಟಗರಿ ಒಳಗೆ ಬರ್ತಕ್ಕಂಥ ಅಭ್ಯರ್ಥಿಗಳೇನಾದರೂ ಇದ್ರೆ ಗರಿಷ್ಠ ಏನಂದ್ರೆ 38 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸ್ಬೋದು। ಇನ್ನು ಜನರಲ್ ಕ್ಯಾಂಡಿಡೇಟ್ ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳೇನಾದರೂ ಇದ್ರೆ 35 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ। ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋಣ, ಅಪ್ಲಿಕೇಶನ್ ಫೀ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡಂಬ್ರಿ। ಈಗ ನೋಡಿ ಸ್ನೇಹಿತರೆ, ಕಿರಿಯ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ ನೀವು 1000 ರೂಪಾಯಿ ಅರ್ಜಿ ಶುಲ್ಕವನ್ನು ತುಂಬಬೇಕು। ಯಾರು ತುಂಬಬೇಕು 1000 ರೂಪಾಯಿ ಅರ್ಜಿ ಶುಲ್ಕ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಮೇಲೆ ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳನ್ನು ಹೊರತುಪಡಿಸಿ, ಅಂದರೆ ಈ 3 ಕ್ಯಾಟಗರಿಯ ಅಭ್ಯರ್ಥಿಗಳನ್ನು ಬಿಟ್ಟು ಉಳಿದಂಥ ಎಲ್ಲ ಕ್ಯಾಟಗರಿಯ ಅಭ್ಯರ್ಥಿಗಳು 1000 ರೂಪಾಯಿ ಅರ್ಜಿ ಶುಲ್ಕ ತುಂಬಬೇಕು। ಇನ್ನು ಪರಿಶಿಷ್ಟ ಜಾತಿ ಅಂದರೆ SC ST ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳೇನಾದರೂ ಇದ್ದರೆ 500 ರೂಪಾಯಿ ಅರ್ಜಿ ಶುಲ್ಕವನ್ನು ತುಂಬಬೇಕಾಗ್ತದೆ। ಇನ್ನು ಸಿಪಾಯಿ ಹುದ್ದೆಗೆ ಅಂದರೆ ಪ್ಯೂನ್ ಹುದ್ದೆಗೆ ನೋಡಿರಿ ಸ್ನೇಹಿತರೆ, SC ST ಕ್ಯಾಟಗರಿ 1 ಏನಪ್ಪ ಅಂದ್ರೆ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಅಭ್ಯರ್ಥಿಗಳು 500 ರೂಪಾಯಿ ಅರ್ಜಿ ಶುಲ್ಕವನ್ನು ತುಂಬಬೇಕಾಗ್ತದೆ। ಇನ್ನು ಪರಿಶಿಷ್ಟ ಜಾತಿ ಅಂದರೆ SC ST ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳೇನಾದರೂ ಇದ್ರೆ 250 ರೂಪಾಯಿ ಅರ್ಜಿ ಶುಲ್ಕವನ್ನು ತುಂಬಬೇಕಾಗ್ತದೆ। ಈ ಅರ್ಜಿ ಶುಲ್ಕ ಹೆಂಗೆ ತುಂಬಬೇಕು? ಈ ಅರ್ಜಿ ಶುಲ್ಕ ಏನೈತಲ್ಲ ಸ್ನೇಹಿತರೆ, ಶ್ರೀ ಬಸವೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತ ಬಾಗಲಕೋಟೆ ACSS 568 इव्रद म्याल डीडी तक डीडी ऐनप्प अंद्रे यावुदे ನ್ಯಾಷನಲೈಸ್ಡ್ ಬ್ಯಾಂಕ್ ನ್ಯಾಗ ಹೋಗಿಸಿಂದ ನೀವು ಈ ಶ್ರೀ ಬಸವೇಶ್ವರ ಸಹಕಾರಿ ಬ್ಯಾಂಕ್ ನಿಮಿತ್ತ ಬಾಗಲಕೋಟೆ SES 568 ಇವರ ಹೆಸರಿನ ಮೇಲೆ ಡಿಡಿ ಕೊಡ್ರಿ ಅಂತಂದ್ರೆ ಡಿಡಿ ಕೊಡ್ತಾರ ಸ್ನೇಹಿತರೆ ಈ ಡಿಡಿ ಏನೈತಲ್ಲ ಈ ಡಿಡಿದು ಒರಿಜಿನಲ್ ಕಾಪಿ ಕೂಡ ಅರ್ಜಿ ಜೊತೆಗೆ ಲಗತ್ತಿಸಬೇಕು ಸ್ನೇಹಿತರೆ ಆಮೇಲೆ ಅರ್ಜಿ ಏನೈತಲ್ಲ ನೀವು ಖುದ್ದಾಗಿ ಕೊಡ್ತಿದ್ರಿ ಅಂತಂದ್ರೆ ರವಿವಾರ ಏನಪ್ಪ ಅಂದ್ರೆ ರಜೆ ಇರ್ತದ ಸಂಡೇ ಏನಂತಂದ್ರೆ ಹಾಲಿಡೇ ಇರ್ತದ सोमवार हिड़क शनिवार तक यू बैंक हम अर्जीन सब्मिट इन अंचे कचेरी मूलक कूड़ा अर्जीन सब्मिट स्ने अर्जी सल्लिसुव विधान अंत स्ने इल्लोडि स्ने बैंक निगदिपडिसिद अर्जीगळन्न मात्र अर्जी सल्लिसबेकागुत्तदे ಈ ನಿಗದಿತ ಅರ್ಜಿ ಏನೈತಲ್ಲ ಈ ಬ್ಯಾಂಕಿಗೆ ಹೋಗಿ ತಗೋಬೇಕಾಗುತ್ತದೆ ಸ್ನೇಹಿತರೆ ಯಾವುದು ಬ್ಯಾಂಕಿಗೆ ಹೋಗ್ತೀರಿ ನೀವು ಶ್ರೀ ಬಸವೇಶ್ವರ ಕೋಆಪರೇಟಿವ್ ಬ್ಯಾಂಕಿಗೆ ಹೋಗಬೇಕಾಗುತ್ತದೆ ನೀವು ಅಲ್ಲಿ ಹೋಗಿ 100 ರೂಪಾಯಿ ಅರ್ಜಿದ ಫೀ ಆಮೇಲೆ GST ಸೇರಿಗೆಸಿಂದ 118 ರೂಪಾಯಿ ಫಾರ್ಮಿಗೆ ರೊಕ್ಕ ಕೊಟ್ಟು ತಗೊಂಡ ಬರಬೇಕಾಗುತ್ತದೆ ಸ್ನೇಹಿತರೆ ಈ ಯಾವಾಗ ಹೋಗ್ತೀರಿ ನೀವು ಅಂತಂದ್ರೆ ಬೆಳಿಗ್ಗೆ 10:30 ರಿಂದ ಮಧ್ಯಾಹ್ನ 2:30 ವರೆಗೆ ಮಾತ್ರ ನಿಮಗೆ ಅರ್ಜಿಯನ್ನು ಅವರು ಬ್ಯಾಂಕಿನವರು ಕೊಡ್ತಾರೆ ಸ್ನೇಹಿತರೆ अर्जी सल्लिसुवाग किरिय सहायक मत्तु सिपाई हुद्देगे बेरे बेरे अर्जियन्न सल्लिसबेकागुत्तदे ईग नोड्रि नीवु सिपाई पियून हुद्देगू एलिजिबल इद्दीरि आमेले किरिय सहायकर हुद्देगू एलिजिबल इद्दीरि अंत तिळ्कोळ्ळि अंत समयदाग नीवु किरिय सहायकर हुद्देगे प्रत्येकवागदंत अर्जियन्न सल्लिसबेकागुत्तदे अंद्रे अदक्के सेपरेट अर्जी सल्लिसबेकु आमेले पियूनिगे सेपरेट अर्जी सल्लिसबेकु इदु ओंदु नेनपिरलि स्नेहितरे आमेले अप्लिकेशन फी कूड अष्टे किरिय सहायकरिगे सेपरेट आगे अर्जी शुल्कवन्न ತುಂಬಬೇಕಾಗುತ್ತದೆ ಸಿಪಾಯಿ ಉದ್ಯೋಗ अर्जी शुल्कवन्न सेपरेट आगे ತುಂಬಬೇಕಾಗುತ್ತದೆ ಸ್ನೇಹಿತರೆ ಇದು ನಿಮಗೆ ನೆನಪಿರಲಿ ಆಮೇಲೆ ಅರ್ಜಿಯನ್ನು ತುಂಬಿರಿ ಅರ್ಜಿದು ತುಂಬಿದ ಮೇಲೆ ಎಲ್ಲಾ ನಿಮಗೆ ಬೇಕಾಗಿರೋ ಏನು ಅವಶ್ಯಕತೆ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅವಶ್ಯಕತೆ ಡಾಕ್ಯುಮೆಂಟ್ಸ್ ಅಂತಂದ್ರೆ ಈಗ ನೀವು ಡಿಗ್ರಿ ಮೇಲೆ ಅರ್ಜಿ ಸಲ್ಲಿಸಿರಿ ಅಂತ ತಿಳ್ಕೊಳ್ಳ್ರಿ ಎಲ್ಲಾ ಸೆಮಿಸ್ಟರ್ದ ಅಂಕಪಟ್ಟಿಗಳು ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ आमेले रिजर्वेशन ಏನಾದರೂ ಕೊಡ್ತಿದ್ರೆ रिजर्वेशन सर्टिफिकेट ಆಮೇಲೆ ಡಿಡಿ ಆಮೇಲೆ ನಿಮ್ಮದು ಅಡ್ರೆಸ್ ಪ್ರೂಫ್ ಇವೆಲ್ಲ ಏನಂತಂದ್ರೆ ಎಲ್ಲ ಗವರ್ನಮೆಂಟ್ ಜಾಬಿಗೆ ಇವು ಅವಶ್ಯಕತೆ ಇರತಕ್ಕಂತ ಡಾಕ್ಯುಮೆಂಟ್ಸ್ ಸ್ನೇಹಿತರೆ ನಾರ್ಮಲಿ ಇವೇ ಬೇಕಾಗುತ್ತವೆ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಅರ್ಜಿ ಜೊತೆಗೆ ಲಗತ್ತಿಸಿ ಒಂದು ಎನ್ವಲಪ್ ನಾಗ ಹಾಕಬೇಕು ಎನ್ವಲಪ್ ಅಂತ ತಗೋಬೇಕು ಅಂದ್ರೆ A4 ಶೀಟಿನ ಎನ್ವಲಪ್ ತಗೊಳ್ಳಿ ಯಾಕಂದ್ರೆ ನಿಮ್ಮದು ಡಾಕ್ಯುಮೆಂಟ್ಸ್ ಆಗಲಿ ಅರ್ಜಿ ಆಗಲಿ ಮುದ್ದಿ ಮಾಡಿಗೆಸಿಂದ ಸಣ್ಣ ಎನ್ವಲಪ್ ನಾಗ ಹಾಕಕ್ಕೆ ಹೋಗಬೇಡಿ ಎನ್ವಲಪ್ ಏನಪ್ಪ ಅಂದ್ರೆ ದೊಡ್ಡದು ತಗೊಳ್ಳಿ ಆ ಎನ್ವಲಪ್ ಮೇಲೆ ಇಲ್ಲಿ ಮೇಲೆ ಬರಿರಿ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಕ ಅಂತೀರಿ ಅಂತ ಕೇಸಿಂದ ಕಿರಿಯ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂತಂದ್ರೆ ಕಿರಿಯ ಸಹಾಯಕರ ಹುದ್ದೆ ಅಂತ ಬರಿರಿ ಸಿಪಾಯಿ ಹುದ್ದೆ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂದ್ರೆ ಸಿಪಾಯಿ ಹುದ್ದೆಗೆ ಅಂತ ಅರ್ಜಿಯನ್ನ ಸಲ್ಲಿಸ್ರಿ ಸಲ್ಲಿಸಿದಂತ ಅರ್ಜಿ ಏನೈತಲ್ಲ ಸ್ನೇಹಿತರೆ ಇಲ್ಲಿ ಅಡ್ರೆಸ್ ಕೊಟ್ಟರ ನೋಡಿ ಸ್ನೇಹಿತರೆ ನೀವು ಅಂಚೆ ಕಚೇರಿ ಮೂಲಕ ಏನಾದರೂ ಸಲ್ಲಿಸ್ತಿದ್ರಿ ಅಂತಂದ್ರೆ ಇದು ಅಡ್ರೆಸ್ ಕೊಟ್ಟರು ಏನು ಸದಸ್ಯ ಕಾರ್ಯದರ್ಶಿ ಸಿಬ್ಬಂದಿ ನೇಮಕಾತಿ ಸಮಿತಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಬಸವೇಶ್ವರ ಬ್ಯಾಂಕ್ ನಿಮಿತ್ತ ಬಾಗಲಕೋಟೆ ಈ ಅಡ್ರೆಸ್ಸಿಗೆ ನೀವು ಅರ್ಜಿಯನ್ನ ಕಳಿಸಬೇಕಾಗುತ್ತದೆ ಇಲ್ಲಿ ಫುಲ್ ಡೀಟೇಲ್ಸ್ ಐತಿ ಸ್ನೇಹಿತರೆ ಇದು ನೋಟ್ ಡೌನ್ ಮಾಡ್ಕೊಡ್ರಿ ಇದರದ್ದು ಏನಪ್ಪಾ ಅಂದ್ರೆ ಒಂದು ನೋಟಿಫಿಕೇಶನ್ ದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಏನಪ್ಪ ಅಂದ್ರೆ ನೋಟಿಫಿಕೇಶನ್ ಇದು ಒಂದು ಪತ್ರಿಕಾ ಪ್ರಕಟಣೆ ಕೂಡ ಡೌನ್ಲೋಡ್ ಮಾಡ್ಕೊಡ್ರಿ ಕರೆಕ್ಟ್ ಆಗಿ ಏನಪ್ಪ ಅಂದ್ರೆ ಅಡ್ರೆಸ್ ಅನ್ನು ನೀವು ನಮೂದಿಸ್ರಿ ಬರಿಬೇಕಾಗುತ್ತದೆ ಎನ್ವಲಪ್ ಮೇಲೆ ಇದು ನೆನಪಿರಲಿ ಈಗ ಭರ್ತಿ ಮಾಡಿರ್ತಕ್ಕಂತ ಅರ್ಜಿ ಏನೈತಲ್ಲ ಸ್ನೇಹಿತರೆ ಜನವರಿ 31 2023 ಕ್ಕೆ 3 ಒಳಗಾಗಿ ಬ್ಯಾಂಕಿಗೆ ತಲುಪಬೇಕು ಇನ್ನು ಈ ಡೇಟ್ ಒಳಗೆ ನಿಮಗೆ ನಿಮ್ಮ ಅರ್ಜಿಯಲ್ಲಿಗೆ ತಲುಪಿಲ್ಲ ಅಂತ ತಿಳ್ಕೊಳ್ಳ್ರಿ ಅವರು ಆ ಅರ್ಜಿಗೆ 31/1/2023 ನಂತರ ಬಂದಿರತಕ್ಕಂತ ಅರ್ಜಿಗಳು ಕನ್ಸಿಡರ್ ಮಾಡಂಗಿಲ್ಲ ನೀವು ಅರ್ಜಿ ಶುಲ್ಕ ತುಂಬಿದ್ರೂ ಕೂಡ ಕನ್ಸಿಡರ್ ಮಾಡಂಗಿಲ್ಲ ಸ್ನೇಹಿತರೆ ಇದಿಷ್ಟು ನೆನಪಿರಲಿ ಸ್ನೇಹಿತರೆ ಇನ್ನು ಈ ಉದ್ಯೋಗೇನೋ ಅರ್ಜಿ ಸಲ್ಲಿಸಿರಿ ಅರ್ಜಿ ಸಲ್ಲಿಸಿದ ಮೇಲೆ ನೇಮಕಾತಿ ಹೆಂಗ್ ಮಾಡ್ಕೊತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ लिखित परीक्षे ನಡೆಸುತ್ತಾರೆ लिखित ಪರೀಕ್ಷೆಗಳಲ್ಲಿ ಪಾಸ್ ಆದಂತ ಅಭ್ಯರ್ಥಿಗಳು ಏನು ಮಾಡ್ತಾರೆ ಮೌಖಿಕ ಸಂದರ್ಶನಕ್ಕೆ ಕರೀತಾರೆ ಅಂದ್ರೆ ವೈವಾ ಇಂಟರ್ವ್ಯೂ ಇರ್ತತೆ ಆ ವೈವಾ ಇಂಟರ್ವ್ಯೂನಾಗ ಏನಪ್ಪಾ ಅಂತಂದ್ರೆ ಪಾಸ್ ಆದಂತ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ತಾರೆ ಸ್ನೇಹಿತರೆ ಇನ್ನು ಈ ಎಕ್ಸಾಮ್ ದ ದಿನಾಂಕ ಆಮೇಲೆ ವಿವರ ಏನೈತಲ್ಲ ಪ್ರತ್ಯೇಕವಾಗಿ SMS ಆಗಿರಬಹುದು ಅಂಚೆ ಮೂಲಕ ಆಗಿರಬಹುದು ಅಥವಾ ಕೊರಿಯರ್ ಮೂಲಕ ನಿಮಗೆ ತಿಳಿಸ್ತಾರೆ ಸ್ನೇಹಿತರೆ ಇನ್ನು ಆಗಲೇ ಹೇಳಿದಂಗೆ ನಾನು ದಾಖಲಾತಿಗಳು ಏನೇನ ಆ ಅರ್ಜಿ ಜೊತೆಗೆ ಲಗತ್ತಿಸಬೇಕಂತ ಅನ್ನೋದ್ರ ಬಗ್ಗೆ ಡಿಟೇಲ್ಸ್ ಕೊಟ್ಟರ ಸ್ನೇಹಿತರೆ. ಫಸ್ಟ್ ಹೇಳರ ಅಭ್ಯರ್ಥಿಯ ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಅಂಟಿಸಿ ಸಹಿ ಮಾಡಬೇಕು ಅಂತ ಹೇಳರ ಸ್ನೇಹಿತರೆ. ಅಪ್ಲಿಕೇಶನ್ ಫಾರ್ಮಿಗೆ ಈ ತರ ಒಂದು ಏನಂತಾರೆ ಅಲ್ಲಿ ಬಾಕ್ಸ್ ಬಿಟ್ಟಿರ್ತಾರೆ, ಆ ಬಾಕ್ಸ್ ಒಳಗೆ ನಿಮ್ಮದು ಫೋಟೋ ಹಾಕಿ ಆ ಬಾಕ್ಸ್ ಮೇಲೆ ಅರ್ಧ ಸೈನ್ ಆಮೇಲೆ ಅಪ್ಲಿಕೇಶನ್ ಮೇಲೆ ಅರ್ಧ ಸೈನ್ ಬರುವಂಗೆ ಸೈನ್ ಮಾಡಿ, ಇಲ್ಲ ಅಂತಂದ್ರೆ ಇಲ್ಲಿ ಕೆಳಗೆ ಸಿಗ್ನೇಚರಿಗೆ ಬಾಕ್ಸ್ ಕೊಟ್ಟಿದ್ರಪ್ಪ ಅಂದ್ರೆ ಸೈನಲ್ಲಿ ಮಾಡಿ. ಒಂದನೇದು. ಎರಡನೇದು ವಯಸ್ಸಿನ ದೃಢೀಕರಣಕ್ಕಾಗಿ SSLC ಅಂಕಪಟ್ಟಿಯನ್ನು ಲಗತ್ತಿಸ್ರಿ. ಇನ್ನು ಕಿರಿಯ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಪದವಿಯ ಎಲ್ಲ ಸೆಮಿಸ್ಟರ್ದ ಮಾರ್ಕ್ಸ್ ಕಾರ್ಡ್ಗಳು ಅಂಟಿಸ್ಬೇಕು. ಇನ್ನು ಸಿಪಾಯಿ ಹುದ್ದೆಗೆ ಅರ್ಜಿ ಸಲ್ಲಿಸ್ತಿದ್ರಿ ಅಂದರೆ SSLC ಮಾರ್ಕ್ಸ್ ಕಾರ್ಡನ್ನು ಲಗತ್ತಿಸ್ಬೇಕು. ಇನ್ನು ಜಾತಿದ ರಿಸರ್ವೇಷನ್ ಬೇಕಾಗಿತ್ತಪ್ಪ ಅಂತಂದ್ರೆ ಜಾತಿದ ಸರ್ಟಿಫಿಕೇಟ್ ಲಗತ್ತಿಸ್ಬೇಕಾಗ್ತದೆ ಸ್ನೇಹಿತರೆ. ಇವು ಏನಂತಂದ್ರೆ ಇವು ಡಾಕ್ಯುಮೆಂಟ್ಸ್ಗಳ ಪಾರ್ಟ್ ಸ್ನೇಹಿತರೆ. ಆಗಲೇ ಹೇಳ್ದಂಗೆ ನಾನು ಹೆಂಗೆ ನೇಮಕಾತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ ನಿಮಗೆ. ಯಾವ ಥರ ನೇಮಕಾತಿ ಮಾಡ್ಕೊಳ್ತಾರಪ್ಪ ಅಂತಂದ್ರೆ ಲಿಖಿತ ಪರೀಕ್ಷೆ ತೊಗೊಳ್ತಾರೆ. ಲಿಖಿತ ಪರೀಕ್ಷೆ ತೊಗೊಂಡಂಥ ಒಂದು ಏನಪ್ಪ ಅಂದ್ರೆ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತ ಏನಪ್ಪ ಅಂದ್ರೆ ವೈವಾ ಟೆಸ್ಟ್ ಕರೀತಾರೆ, ಅಂದ್ರೆ ಮೌಖಿಕ ಸಂದರ್ಶನ ಕರೀತಾರೆ. ಮೌಖಿಕ ಸಂದರ್ಶನದೊಳಗೆ ಅತಿ ಹೆಚ್ಚು ಯಾರು ಅಂಕ ಗಳಿಸಿರ್ತಾರಲ್ಲ ಲಿಖಿತ ಪರೀಕ್ಷೆ ಆಮೇಲೆ ಮೌಖಿಕ ಸಂದರ್ಶನದ 2 ಅಂಕಗಳನ್ನು ಕೂಡಿಸಿ ಅತಿ ಹೆಚ್ಚು ಅಂಕಗಳು ಯಾರು ಪಡೆದಿರ್ತಾರಲ್ಲ ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ ಸ್ನೇಹಿತರೆ. ಇಲ್ಲಿ ಇನ್ನೂ ಒಂದು ಏನಪ್ಪ ಅಂದ್ರೆ ಒಂದು ವಿಶೇಷವಾದಂಥ ಸೂಚನೆ ನೆನಪಿರಲಿ ಸ್ನೇಹಿತರೆ ಎಲ್ಲರಿಗೆ. ಸ್ಪಷ್ಟವಾಗಿ ಬರೆಯದ, ಅಪೂರ್ಣವಿದ್ದ, ಸಹಿ ಮಾಡದೇ ಇರುವ, ಆಮೇಲೆ ಅವಶ್ಯಕ ದಾಖಲಾತಿಗಳನ್ನು ಲಗತ್ತಿಸದೆ ಇರುವ, ಆಮೇಲೆ ನಿಗದಿಪಡಿಸಿದ ದಿನಾಂಕ ಅಥವಾ ಅವಧಿ ಮೀರಿ ಬಂದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೊಂದು ಇವು ಏನೇನು ಹೇಳಿದಾರಲ್ಲ ಇವು ಇದೊಂದು ನಿಮಗೆ ಗಮನದಾಗಿರಲಿ. ಯಾಕಂದ್ರೆ ಅಪ್ಲಿಕೇಶನ್ ಫೀಸ್ ಭಾಳ ಇರ್ತದೆ. ಆ ಅಪ್ಲಿಕೇಶನ್ ಫೀ ತುಂಬಿದ ಮೇಲೆ ರಿಜೆಕ್ಟ್ ಆದ್ರೆ ಮನಸ್ಸಿಗೆ ಭಾಳ ತ್ರಾಸಾಗ್ತದೆ. ಅನವಶ್ಯಕವಾಗಿ ನಿಮ್ಮದು ರಿಜೆಕ್ಟ್ ಆಗುವಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಒಂದೇನು ಕರೆಕ್ಟಾಗಿ ಫಾರ್ಮ್ ಫಿಲ್ ಮಾಡಿರಿ, ಎಲ್ಲೆಲ್ಲಿ ಸಹಿ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ಸೈನ್ ಮಾಡಿರಿ, ಆಮೇಲೆ ಏನೇನು ಡಾಕ್ಯುಮೆಂಟ್ಸ್ ಕೇಳ್ಯಾರ ಅದು ಕರೆಕ್ಟಾಗಿ ಲಗತ್ತಿಸ್ರಿ, ಆಮೇಲೆ ದಿನಾಂಕ ಲಾಸ್ಟ್ ಡೇಟ್ ಯಾವಾಗಿರುತ್ತಲ್ಲ ಅದರೊಳಗೆ ನೀವು ಅರ್ಜಿಯನ್ನು ಕಳಿಸ್ರಿ. ಇವು ಒಂದು 4 ಪಾಯಿಂಟ್ಸ್ ನೀವು ನೆನಪಿರಲಿ ಸ್ನೇಹಿತರೆ. ಇದಿಷ್ಟೇನಂತಂದ್ರೆ ಈ ಬಸವೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತ ಬಾಗಲಕೋಟೆಯಿಂದ ಹೊರಡಿಸಿರ್ತಕ್ಕಂಥ ಒಂದು ಪತ್ರಿಕೆಯ ಪ್ರಕಟಣೆಯ ಕಂಪ್ಲೀಟ್ ಆದಂಥ ಮಾಹಿತಿಯಾಗಿತ್ತು ಸ್ನೇಹಿತರೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.